ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಎಗ್ ಆಮ್ಲೆಟ್ ಅಥವಾ ಎಗ್ ದೋಸೆ ಅಂತ ಕೂಡ ಕರಿಬೋದು. ತುಂಬ ರುಚಿಕರವಾಗುತ್ತೆ. ಒಂದು 5 ನಿಮಿಷ ರೆಡಿ ಮಾಡ್ಕೊಳ್ಬೋದು ನೋಡಿ. ಅದಕ್ಕೋಸ್ಕರ ಮೊಟ್ಟೆಗಳು ತೊಗೊಂಡಿದ್ದೀನಿ. ಎಷ್ಟು ದೋಸೆ ಮಾಡ್ತೀರೋ ಅಷ್ಟು ಮೊಟ್ಟೆಗಳು ತೊಗೊಳ್ಬೇಕು. ಇದು ಎಗ್ ಆಮ್ಲೆಟ್ ಅಂತನಾದರೂ ಕರಿಬೋದು, ಎಗ್ ದೋಸೆ ಅಂತನಾದರೂ ಕರಿಬೋದು. ಈಗ ಒಂದು ಬಟ್ಲಿಗೆ ಮೊಟ್ಟೆನ ಹೊಡೆದಾಕೊಳ್ತಾ ಇದ್ದೀನಿ. ನೋಡಿ, ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ, ಖಾರಕ್ಕೆ ಮೆಣಸಿನ್ಕಾಯಿ, ರುಚಿಕರಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಖಾರ ಇಷ್ಟಪಡೋರು ಪೆಪ್ಪರ್ ಪೌಡ್ರು, ಗರಂ ಮಸಾಲ ಅದನ್ನೆಲ್ಲ ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ದೋಸೆ ತವಾ ಕೂಡ ಬಿಸಿಯಾಗಿದೆ, ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಅದು ಫ್ರೈ ಆಗೋಷ್ಟರಲ್ಲಿ ಮತ್ತೊಂದು ಮೊಟ್ಟೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಬೇಕು. ಈರುಳ್ಳಿ ಜಾಸ್ತಿನಾದರೂ ಹಾಕ್ಕೊಳ್ಬೋದು, ಕಡಿಮೆನಾದರೂ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕೂಡ. ನೋಡಿ, ಈ ಎಗ್ ಆಮ್ಲೆಟ್ ರೆಡಿಯಾಗಿದೆ. ಬೆಳಗಿನ ಟಿಫನ್ಗಾದರೂ ಮಕ್ಳಿಗೆ ಮಾಡ್ಕೊಡ್ಬೋದು. ಉಲ್ಟಾ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋದರೆ ಸಾಕು. ನೋಡಿ, ಈ ದೋಸೆ ರೆಡಿಯಾಗಿದೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಮೊಟ್ಟೆನೂ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಮೊಟ್ಟೆ ಕೂಡ ಮುಗಿಸಾಕ್ತಾ ಇದ್ದೀನಿ. ಬಿಸಿ ಬಿಸಿ ತಿನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತೀರ ಮತ್ತೊಂದು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅಚ್ಚಕಾಕ್ ಪುಡಿ, ಖಾರ ಇಷ್ಟಪಡೋರು ಗರಂ ಮಸಾಲ ಅಚ್ಚಕಾಕ್ ಪುಡಿ ಎಲ್ಲ ಜಾಸ್ತಿ ಹಚ್ಚಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಪೇಪರ್ ಪೌಡರ್ನೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮಕ್ಳಿಗಾದರೆ ಇಷ್ಟೇ ಸಾಕು. ಇದು ಕೂಡ ರೆಡಿಯಾಗಿದೆ. ಈಗ ಅಚ್ಚಕಾಕ್ ಪುಡಿ ಹಾಕಿರೋಂಥ ಎಗ್ ಹಾಕ್ತಾಯಿದ್ದೀನಿ. ನೋಡಿದ್ದೀನ, ಎಷ್ಟು ತೆಳ್ಳಗಾದರೂ ಹಾಕ್ಕೊಳ್ಬೋದು ಈಗ ದೋಸೆಗಳನ್ನ. ನಾನಾಗಲೇ ಹೇಳಿದಾಗೆ ಈರುಳ್ಳಿ ಜಾಸ್ತಿನಾದರೂ ಹಾಕ್ಕೊಳ್ಬೋದು, ಕಡಿಮೆನಾದರೂ ಸೇರಿಸ್ಕೊಳ್ಬೋದು. ನೋಡಿ, ಈ ಎಗ್ ಕೂಡ ರೆಡಿಯಾಗಿದೆ. ನೋಡಿ, ನೀವು ಈ ಥರ ಅಚ್ಚಕಾತ್ ಪುಡಿ ಸೇರಿಸಿ ಕೂಡ ಮಾಡ್ಕೊಳ್ಬೋದು, ಅಥವಾ ಈ ಥರ ಹಸಿಮೆಣಸಿನ್ಕಾಯಿ ಸೇರಿಸಿ ಕೂಡ ಮಾಡ್ಕೊಳ್ಬೋದು. ಎರಡೂ ಕೂಡ ತುಂಬಾ ರುಚಿಯಾಗಿರುತ್ತೆ ತಿನ್ನಕ್ಕೆ. ನೋಡಿ, ಬಿಸಿ ಬಿಸಿ ತಿನ್ನಕ್ಕಂತೂ ಎಗ್ ದೋಸೆ ಅಥವಾ ಎಗ್ ಆಮ್ಲೆಟ್ಟು ತುಂಬಾ ರುಚಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.